ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದ್ರು, ನಿಮ್ಮಲ್ಲಿ ಎಸ್ ಐಟಿ ಇದೆ ಮಾಡಿ ತೋರಿಸಿ. ಇದೇ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ಆಗಿದೆ. ಅಂದ್ರೆ ನಾನು ಎಲ್ಲಿ, ನಾನು ಡಿಜಿಪಿ ಅಲ್ಲ, ನಾನೊಂದು ಸಾಮಾನ್ಯ ಕಾರ್ಯಕರ್ತ, ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ. ನಾನು ಹೇಳುವುದು ಪೊಲೀಸ್ ನಿಮ್ಮ ಕೈನಲ್ಲಿ ಇದೆ, ನೀವು ಏನ್ ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅಣ್ಣ. ಐ ಒ ಇದ್ದಾರೆ, ಅದಕ್ಕೊಂದು ಪ್ರೊಸೀಜರ್ ಇದೆ, ಸಮ್ಮನ್ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ ಆಮೇಲೆ ಅವ್ರಿಗೂ ನೀವು ಕ್ವೆಶ್ಚನ್ಸ್ ಹೇಳಿ ಇಂಟ್ರೋಗೇಟ್ ಮಾಡಿ ಅದರಲ್ಲಿ ತಪ್ಪು ಕದ್ದು ಬರುತ್ತದೆ, ಆಕ್ಷನ್ ತಗೊಳ್ಳಿ. ಇದೊಂದು ಸಿಸ್ಟಮ್, ಇದರಲ್ಲಿ ನೀವು ತಾವು ನಾನು ಹುಬ್ಳಿ ಧಾರವಾಡದಲ್ಲಿ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡಬಾರ್ದು ನಮಗೆ ಹೇಳಲಿಕ್ಕೆ ಏನು ಏನು ನೈತಿಕತೆ ಇದೆ ಅಮ್ಮ? ನಾನು ಹೇಳುವುದು, ನಾನೊಂದು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಮೋದಿಜಿ ಅವರಿಗೆ ಬರೀಬೇಕಾಯ್ತು ಅವಶ್ಯಕತೆ ಇಲ್ಲ, ಅದೊಂದು ಪ್ರಾಸೆಸ್, ಆ ಪ್ರಾಸೆಸ್ನಲ್ಲಿ ಮಾಡಬೇಕು. ಇಲ್ಲಿ ಸಿಐಡಿ ಇದ್ದಾರೆ, ಅಲ್ಲಿ ಸಿಬಿಐ ಇದ್ದಾರೆ, ಮಾಡಿಕೊಂಡು ಬರಬೇಕು. ಹುಬ್ಬಳ್ಳಿಯಲ್ಲಿ ನೇಹಾ ಒಂದು ಹತ್ಯೆ ಆಯಿತು, ಆ ನಂತರ ಸಾಕಷ್ಟು ಬಿಜೆಪಿ ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈಗ ಪ್ರಚೋದನೆ ಯವನ್ ಅವರಂತ ಕೇಸ್ ಮಾಡಿದ್ರೆ ಸಾಕಷ್ಟು ಮಹಿಳೆಯರು ಇದ್ದಾರೆ, ಸೊ ಅವ್ರ ಮನೆಗೆ ಭೇಟಿ ನೀಡುತ್ತಾರೆ. ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ, ಯಾವ ಮಗಳಿನ ಅಡ್ರೆಸ್ ನಿಮಗೆ ಗೊತ್ತಾನಾ? ಗೊತ್ತಾ? ಅವ್ರ ಮನೆಗೆ ಹೋಗ್ಬೋದಾ? ಇಟ್ಸ್ ಅನ್ ಆಫೆನ್ಸ್. ಅವ್ರ ಹೆಸರು ನೀವು ನಾನು ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದಾ? ಸೊ ಅವ್ರು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಲ್ಲ, ದಟ್ ಇಸ್ ಆಲ್. ಕೆಲವು ವಿಷಯದಲ್ಲಿ ಯು ಕೆನಾಟ್ ಡಿಸ್ಕ್ಲೋಸ್ ಅ ನೇಮ್. ಹೋಮ್ ಮಿನಿಸ್ಟರ್ ಅವರೇ ಹೇಳ್ತಾ ಇದಾರೆ ಐಡೆಂಟಿಟಿ ಇಸ್ ಪ್ರೊಟೆಕ್ಟೆಡ್. ಆಮೇಲೆ ಎವ್ರಿಬಡಿ ಇಸ್ ಗಿವನ್ ಅ ಬೆನಿಫಿಟ್ ಆಫ್ ಡೌಟ್. ಇನ್ವೆಸ್ಟಿಗೇಷನ್ ಮಾಡಲಿ, ನಾವು ಯಾರು ಕೂಡ ಇನ್ನೊಸೆಂಟ್ ಅಂತ ಹೇಳ್ತಾ ಇಲ್ಲ. ನಾ ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್, ದೇರ್ ಇಸ್ ಅ ಪ್ರಾಸೆಸ್. ಸಮನ್ ಮಾಡಲಿ, ಎವಿಡೆನ್ಸ್ ಕಲೆಕ್ಟ್ ಮಾಡಲಿ, ಬರಲಿಕ್ಕೆ ಹೇಳಿ, ಅವ್ರ ಲಾಯರ್ ಬರಲಿ, ಇವರೆಲ್ಲ ಇಂಟರ್ಪ್ರೇಟ್ ಮಾಡಲಿ, ಕ್ರಮ ತಗೊಳ್ಳಿ. ಸೊ ತಾವು ನಾನು ಯು ಕೆನಾಟ್ ಆಂಟಿಸಿಪೇಟ್ ಥಿಂಗ್ಸ್ ಅಂತ ಸ್ಪೀಕ್ ಅಲ್ಲ. ಸರ್, ಈಗ ಜರ್ಮನ್ ಹೋಗಕ್ಕಿಂತ ಮುಂಚೆನೇ ವಿಷಯ ಗೊತ್ತಿತ್ತು, ಆದರೂ ತಡಿ ಅಂತ ಕೆಲಸ ಮಾಡಿಲ್ಲ. ನಮ್ಮ ಎಫ್ ಆರ್ ಕೂಡ ಡಿಲೇ ಆಗಿ ಹಾಕಿದ್ದಾರೆ. ಏಕೋ ಏನು ಅವರು ಇದರಲ್ಲಿ ಬಿಜೆಪಿ ಮೇಲೆ ಬಟ್ ತೋರಿಸಲಿಕ್ಕೆ ಇದೇ ವಿಚಾರವಾಗಿ ಕೇಂದ್ರದ ಮೇಲೆ ಕೇಂದ್ರ ಸರ್ಕಾರ ತಡೆಯಬಹುದಾಗಿತ್ತಲ್ವಾ ವಿದೇಶಿ ಪ್ರಯಾಣ? ಸರಿ, ಹಾಸನ್ ಮನೆಯಲ್ಲಿರಂದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗುವಾಗ ಎಷ್ಟು ಚೆಕ್ ಪೋಸ್ಟ್ ಇದೆ ಕರ್ನಾಟಕ ಪೊಲೀಸ್ ಚೆಕ್ ಪೋಸ್ಟ್? ಇಲ್ಲ, ಅದೇ ಹೇಳ್ತೀನಿ, ಸಂತೋಷ ಲಾಡುವಾಗ ಎಷ್ಟು ಚೆಕ್ ಪೋಸ್ಟ್ ಇದೆ ಹಾಸನ್ ಮನೆಯಲ್ಲಿರಂದು ಹೊರಟು ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗುವ ತನಕ ಅದನ್ನ ರಿಪಬ್ಲಿಕ್ ಆಫ್ ನೈಜೀರಿಯಾ ಬಾರ್ಡ್ರ ಇಲ್ಲ ಅದೇ ನಮ್ ಕೆನ್ಯಾ ಬಾರ್ಡ್ರ ಕರ್ನಾಟಕ ರಾಜ್ಯದಲ್ಲಿ ಇರುವ ರೋಡ್ ಅಲ್ವಾ? ಇವ್ರು ಯಾಕೆ ತಡೆದಿಲ್ಲ? ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ತಡೆದಿಲ್ಲ? ಸಿರಿಯಾದಕ್ಕೆ 2 ದಿನ ಮುಂಚೆ ಬಂದಿದ್ದು ಇವರು ಕಾಂಗ್ರೆಸ್ ಅವ್ರು ಹೇಳ್ತಾ ಇರಲ್ವಾ? ಯಾಕೆ ಇವರು ಆಂಟಿಸಿಪೇಟ್ರಿ ಕ್ರಮ ಯಾಕೆ ತಗೊಂಡಿಲ್ಲ? ಯಾಕೆ ಇವರು ಸುಮೋಟ FIR ಮಾಡಿಲ್ಲ? ಇವರು ಸುಮೋಟ FIR ಮಾಡಬಹುದಾಯ್ತಲ್ವಾ? ಎಲೆಕ್ಷನ್ ದಿವಸಕ್ಕೆ ಮುಂಚೆ ಮಾಡಬಹುದಾಯ್ತಲ್ವಾ? ಇವರೇ ಮಾಡಬಹುದಾಯ್ತಲ್ಲ, ಯಾಕೆ ಮಾಡಿಲ್ಲ? ಸೊ ಮನೆಯಲ್ಲಿರುವಂತೆ ಏರ್ಪೋರ್ಟ್ ಹೋಗೋ ತನಕ ಕರ್ನಾಟಕ ಪೊಲೀಸ್ ಕೈ ಕಟ್ಟಿ ನೋಡ್ಕೊಂಡಿದ್ರಾ? ಸಿದ್ದರಾಮಯ್ಯ ಸಾಹೇಬ್ರು ಕ್ಲಾಪ್ ಮಾಡಿದಿರ ಅದು ಹೋಗ್ಲಿಕ್ಕೆ? ಏನನ್ನ ಅದು ನಮಗೂ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ಯಾರು ಸೆಂಟ್ರಲ್ ಮೇಲೆ ಹೇಳ್ತಾ ಇಲ್ಲ, ಯಾರನ್ನ ಹೇಳ್ತಾರೆ? ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರು ಬಿಟ್ಟು ಯಾರು ಹೇಳ್ತಾರೆ? ಸಿದ್ದರಾಮಯ್ಯ ಅವ್ರಿಗೂ ಕರ್ನಾಟಕದಲ್ಲಿ ಡಾಕ್ಸ್ ಎತ್ತೋಗಿತ್ತನ ಮೋಡಿಜಿ ಕಾರಣ, ಕರ್ನಾಟಕದಲ್ಲಿ ಇದಾಯ್ತನ ಮೋಡಿಜಿ ಕಾರಣ. ಅಣ್ಣ ಏನಕ್ಕೂ ಅವ್ರ ಕಾರಣ ಅಲ್ಲ, ಕರ್ನಾಟಕದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತರ ಮೋಡಿಜಿ ಬಿಸಿಲು ಈ ಕಡೆ ಟರ್ನ್ ಮಾಡಿಬಿಟ್ಟಿದ್ರು, ಸ್ವಲ್ಪ ಮಳೆ ಬಂತರ ಮೋಡಿಜಿ ಮಳೆ ಜಾಸ್ತಿ ಕರ್ನಾಟಕ ಕಲಿಸ್ಬಿಟ್ಟಿದ್ರು. ಈ ತರ 11 ವರ್ಷ ಒಂದು ಮನುಷ್ಯ CMI ಕೆಲಸ ಮಾಡ್ತಾ ಇದಾರೆ, ಇದೆಲ್ಲ ಜನ ನೋಡಿ ನಗೆ ಆಡ್ತಾ ಇದ್ದಾರೆ. ಒಳ್ಳೆಯ